Harris.com. ಇಲ್ಲಿ ಒಬ್ಬ ಕ್ರೀಡಾಪಟು ಬ್ಯಾಸ್ಕೆಟ್ ಬಾಲ್ ಅನ್ನ ಆಡ್ತಾ ಇದ್ದಾನೆ. ಅವನು ಬ್ಯಾಸ್ಕೆಟ್ ಬಾಲ್ ಅನ್ನ ಬ್ಯಾಸ್ಕೆಟ್ ಅಲ್ಲಿ ಹಾಕುವಂತಹ ರೀತಿಯನ್ನ ಸ್ವಲ್ಪ ಗಮನಿಸಿ, ಮತ್ತೆ ಬಾಲ್ ಹೋಗಿರುವಂತಹ ದಾರಿ ಅಂದ್ರೆ ಪಥವನ್ನು ಕೂಡ ಸ್ವಲ್ಪ ಗಮನ ಇಟ್ಟು ನೋಡಿ. ಈಗ ನಾವು ಈ ವಿಡಿಯೋದಲ್ಲಿ ಈ ಕ್ರೀಡಾಪಟು ಬಾಲ್ ಅನ್ನ ಹಿಡಿದಿರೋದನ್ನ ಸ್ಟಿಲ್ ಪಿಕ್ಚರ್ ಅಂದ್ರೆ ಕೇವಲ ಚಿತ್ರವನ್ನಾಗಿ ಗಮನಿಸೋಣ. ಅವನ ಕೈಯಲ್ಲಿ ಬಾಲ್ ಇದೆ, ಇಲ್ಲಿಂದ ಬಾಲ್ ಬ್ಯಾಸ್ಕೆಟ್ಗೆ ಹೋಯ್ತು. ಇದೇ ಚಿತ್ರವನ್ನ ಇನ್ನೊಂದು ಸಲ ನೋಡೋಣ. ಬಾಲ್ ಕ್ಲಿಯರ್ ಆಗಿ ಕಾಣಿಸ್ಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ನಾನು ವೈಟ್ ಕಲರ್ ಅನ್ನ ಮಾಡಿದ್ದೀನಿ. ಈಗ ನೋಡೋಣ ಬಾಲ್ ಅನ್ನ ಹೇಗೆ ಆ ಕ್ರೀಡಾಪಟು ಬ್ಯಾಸ್ಕೆಟ್ ಅಲ್ಲಿ ಹಾಕ್ತಾನೆ ಅಂತ. ನೋಡಿ ಬಾಲ್ ಹೇಗೆ ಹೋಗ್ತಾ ಇದೆ ಅಂತ. ಈ ಬಾಲ್ ಹೋಗಿರುವಂತಹ ದಾರಿ ಏನಿದೆಯಲ್ಲ, ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿ ಈ ರೀತಿಯಾಗಿ ಬಾಲ್ ಹೋಯ್ತು. ನಾನು ಆ ಬಾಲ್ಗಳ ಒಂದು ಸರಣಿಯನ್ನ ತಗೊಂಡ್ಬಂದು ಈಗ ಒಂದು ಗ್ರಾಫ್ ಹಾಳೆ ಮೇಲೆ ಇಟ್ಟಿದ್ದೀನಿ. ಯಾಕೆ ಗ್ರಾಫ್ ಹಾಳೆ ಮೇಲೆ ಇಟ್ಟೆ ಅಂದ್ರೆ, ಈ ಬಾಲ್ ಹೋಗಿರುವಂತಹ ಪಥವನ್ನ ನಾವು ಟೂ ಡೈಮೆನ್ಷನಲ್ ಅಂದ್ರೆ ಎರಡು ಆಯಾಮಗಳಲ್ಲಿ ಅಧ್ಯಯನ ಮಾಡಬೇಕು ಅಂತ. ಒಂದು ಎಕ್ಸ್ ಅಕ್ಷವನ್ನ ಇಲ್ಲಿ ನಾವು ಅಗಲ ಅಥವಾ ದೂರ ಅಂತ ತಗೊಳ್ಳೋಣ, ವೈ ಅಕ್ಷವನ್ನ ಎತ್ತರ ಅಂತ ತಗೊಳ್ಳೋಣ. ಅಂದ್ರೆ ನಮ್ಮ ಕೇಂದ್ರ ಬಿಂದುವಿನಿಂದ ಅಥವಾ ನಮ್ಮ ಗ್ರಾಫ್ ಹಾಳೆಯ ರೆಫರೆನ್ಸ್ ಪಾಯಿಂಟ್ ಇಂದ ಬಾಲ್ ಎಷ್ಟು ಅಗಲಕ್ಕೆ ಎಷ್ಟು ಎತ್ತರಕ್ಕೆ ಇದೆ, ಈ ಬಾಲ್ನ ಪ್ರತಿಯೊಂದು ಪಾಯಿಂಟ್ ಅಲ್ಲಿ ಬಾಲ್ ಹೋಗಿರುವಂತಹ ದೂರ ಎಷ್ಟಿದೆ ಅಂತ ತಿಳ್ಕೊಳ್ಳೋದಿಕ್ಕೆ ನಾವು ಗ್ರಾಫ್ ಹಾಳೆಯ ಮೇಲೆ ಬಾಲ್ ಹೋಗಿರುವಂತಹ ಪಥವನ್ನ ಅಧ್ಯಯನ ಮಾಡ್ತೀವಿ. ಸೊ ಈ ಪಥ ಜಾಮೆಟ್ರಿಕಲಿ ಮಾತಾಡಿದ್ರೆ, ರೇಖಾಗಣಿತದಲ್ಲಿ ಮಾತಾಡಿದ್ರೆ ಹೇಗಿದೆ ಅಂದ್ರೆ, ಕೆಳಮುಖವಾಗಿ ಓಪನ್ ಆಗಿರುವಂತಹ ತೆರೆದಿರುವಂತಹ ಒಂದು ಪರವಲಯವಾಗಿದೆ. ಇದನ್ನ ಇಂಗ್ಲಿಷ್ ಅಲ್ಲಿ ಪ್ಯಾರಾಬೋಲಾ ಅಂತ ಹೇಳ್ತೀವಿ. ಈ ಪ್ಯಾರಾಬೋಲಾ ಇಲ್ಲಿ ಕೆಳಮುಖವಾಗಿ ಓಪನ್ ಆಗಿದೆ. ಹಾಗಾದ್ರೆ ಇದು ಮೇಲ್ಮುಖವಾಗಿಯೂ ಓಪನ್ ಆಗುತ್ತಾ ಅಂತ ಕೇಳ್ತಾ ಇದ್ದೀರಾ. ಖಂಡಿತ ಮೇಲ್ಮುಖವಾಗಿ ಕೂಡ ಇದನ್ನ ನಾವು ಓಪನ್ ಮಾಡಬಹುದು. ಜಸ್ಟ್ ಇದನ್ನ ತಿರುಗಿಸಿಟ್ಬಿಡಿ ಅಷ್ಟೇ. ಓಕೆ, ಹಾಗಾದ್ರೆ ಪರವಲಯ ಯಾವ ಸಮೀಕರಣಕ್ಕೆ ನಮ್ಗೆ ಸಿಗ್ತದೆ ಅಂತ ನೀವು ಕೇಳ್ಬೋದು. ಡೆಫಿನೆಟ್ ಆಗಿ ಪರವಲಯ ನಮ್ಗೆ ವರ್ಗ ಸಮೀಕರಣವನ್ನ ಬಿಡಿಸಿದಾಗ ಸಿಗುತ್ತೆ. ನೀವು ವರ್ಗ ಸಮೀಕರಣವನ್ನ ಬಿಡಿಸೋದು ಅಂದ್ರೆ ಅದಕ್ಕೆ ಇನ್ಪುಟ್ ಮತ್ತೆ ಔಟ್ಪುಟ್ ಬೆಲೆಗಳನ್ನ ಕೊಟ್ರೆ, ಆ ಇನ್ಪುಟ್ ಮತ್ತು ಔಟ್ಪುಟ್ ಬೆಲೆಗಳನ್ನ ಗ್ರಾಫ್ ಹಾಳೆಯ ಮೇಲೆ ಪ್ಲಾಟ್ ಮಾಡಿದ್ರೆ ತೋರಿಸಿದ್ರೆ ನಮ್ಗೆ ಈ ರೀತಿಯಾದಂತಹ ಚಿತ್ರ ಸಿಗುತ್ತೆ. ಇದನ್ನ ನಾವು ಪರವಲಯ ಅಂತ ಕರಿತೀವಿ. ನೋಡಿ ಇಲ್ಲಿ ಎರಡು ಪರವಲಯಗಳನ್ನ ಸೇರಿಸಿದೀನಿ, ಒಂದು ಕೆಳಮುಖವಾದಂತಹ ಪರವಲಯ, ಇನ್ನೊಂದು ಮೇಲ್ಮುಖವಾದಂತಹ ಪರವಲಯ. ಓಕೆ, ಎರಡು ಪರವಲಯಗಳಿದಾವೆ. ಈ ಪರವಲಯಗಳನ್ನ ನಾವು ದಿನನಿತ್ಯ ಜೀವನದಲ್ಲಿ ಎಲ್ಲಿ ನೋಡ್ತೀವಿ ಅನ್ನೋದನ್ನ ಸ್ವಲ್ಪ ತಮಾಷೆಯಾಗಿ ನೋಡೋಣ. ಈಗಾಗಲೇ ಒಬ್ಬ ಕ್ರೀಡಾಪಟು ಆಡ್ತಾ ಇರುವಂತಹ ಬಾಲಿನ ಪಥದಲ್ಲಿ ನಾವು ಕಲ್ತಿದೀವಿ, ಬಟ್ ಇದು ಒಂದು ಸ್ವಲ್ಪ ಫನ್ ಇದೆ, ಬನ್ನಿ ನೋಡೋಣ. ಎಸ್, ಇಲ್ಲಿ ಒಬ್ಬ ವ್ಯಕ್ತಿ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ ತಮ್ಮ ಕೈಗಳನ್ನು ಸ್ಟ್ರೆಚ್ ಮಾಡಿ. ಅವರು ಕೈಯನ್ನು ಸ್ಟ್ರೆಚ್ ಮಾಡಿದಾಗ ನಮಗೆ ಒಂದೇ ಒಂದು ಸ್ಟ್ರೇಟ್ ಲೈನ್ ತರ ಕಾಣಿಸ್ತಾ ಇದೆ. ಈ ಸ್ಟ್ರೇಟ್ ಲೈನ್ ಅನ್ನು ನಾವು ಸರಳ ಸಮೀಕರಣ ಅಂದ್ರೆ ರೇಖಾತ್ಮಕ ಸಮೀಕರಣ, ಅದು ಕೂಡ ಒಂದೇ ಡಿಗ್ರಿಯನ್ನ ಹೊಂದಿರುವಂತಹ ಒಂದು ರೇಖಾತ್ಮಕ ಸಮೀಕರಣ ಜೊತೆಗೆ ಒಂದೇ ವೇರಿಯೇಬಲ್ ಅನ್ನ ಹೊಂದಿದೆ, ಎಕ್ಸ್ ಅನ್ನುವಂತ ಒಂದೇ ವೇರಿಯೇಬಲ್ ಅನ್ನ ಹೊಂದಿರುವಂತಹ ಸರಳ ರೇಖಾತ್ಮಕ ಸಮೀಕರಣಕ್ಕೆ ಈ ರೀತಿಯಾದಂತಹ ಸರಳ ರೇಖೆ ನಮಗೆ ಬರುತ್ತೆ. ನೆಕ್ಸ್ಟ್, ಇಲ್ಲೊಬ್ಬ ವ್ಯಕ್ತಿ ಬೆಳಗ್ಗೆ ಬೆಳಗ್ಗೆ ಎದ್ದು ಕೈಗಳನ್ನ ಮೇಲೆತ್ತಿ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ. ಆ ಕೈಗಳ ಮೂಲಕ ನಾವು ಒಂದು ಮಾರ್ಕ್ ಅನ್ನ ಮಾಡ್ಕೊಂಡ್ವಿ ಅಂದ್ರೆ ನಮ್ಗೆ ಮೇಲ್ಮುಖವಾಗಿ ತೆರೆದಿರುವಂತಹ ಒಂದು ಪರವಲಯದ ಚಿತ್ರ ಸಿಗ್ತದೆ. ಇದು ನಮ್ಮ ವರ್ಗ ಸಮೀಕರಣವನ್ನ ಬಿಡಿಸಿದಾಗ ಸಿಗುವಂತಹ ರೇಖಾ ನಕ್ಷೆ. ಇವ್ರು ನೋಡ್ರಿ ಕೆಳಗೆ ಕೈ ಮಾಡಿ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ. ಇದು ಕೆಳಮುಖವಾಗಿ ತೆಗೆದುಕೊಂಡಿರುವಂತಹ ಪರವಲಯ ಅಲ್ವಾ. ಓಕೆ, ಸೊ ಇಲ್ಲಿ ಮೂರು ಸ್ಮೈಲಿ ಇದೆ, ಬಟ್ ಇದನ್ನ ಸ್ಮೈಲಿ ಅಂತ ಹೇಳಕ್ಕಾಗಲ್ಲ, ಲಿಪ್ ಕ್ಲೋಸ್ ಇದೆ, ತುಟಿಗಳು ಕ್ಲೋಸ್ ಆಗಿದೆ. ಸೊ ಇದು ನಮ್ಮ ರೇಖಾತ್ಮಕ ಸಮೀಕರಣದ ರೇಖಾ ನಕ್ಷೆ. ಇದು ಮೇಲ್ಮುಖವಾಗಿ ತೆಗೆದುಕೊಂಡಿರುವಂತಹ ಪರವಲಯ. ಈ ಪರವಲಯ ಯಾವಾಗಲೂ ಪಾಸಿಟಿವ್
ಬೆಲೆಗಳನ್ನು ತೋರಿಸ್ತದೆ. ವೈ ಈಜ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅನ್ನೋದನ್ನು ಇದು ತೋರಿಸ್ತದೆ. ಈ ಇನ್ನೊಂದು ಪರವಲಯ ಕೆಳಮುಖವಾಗಿ ತೆಗೆದಿದೆ, ಇದು ವೈ ಈಜ್ ಈಕ್ವಲ್ ಟು ಮೈನಸ್ ಎಕ್ಸ್ ಸ್ಕ್ವೇರ್ ಅನ್ನೋದನ್ನು ನಮಗೆ ತೋರಿಸ್ತದೆ. ಸೊ ಇದರ ಅರ್ಥ ಏನು ಅಂತ ಅಂದರೆ, ನೀವು ಸಂತೋಷವಾಗಿದ್ದರೆ, ಪಾಸಿಟಿವ್ ಆಗಿದ್ದರೆ ಮೇಲ್ಮುಖವಾಗಿ ಪರವಲಯ ತೆಕ್ಕೊಳ್ತದೆ, ನೆಗೆಟಿವ್ ಆಗಿದ್ದರೆ, ದುಃಖ ಪಟ್ಟರೆ ನಮ್ಮ ಮುಖ ಹೇಗೆ ಕಾಣಿಸ್ತದೆ, ಬಾಯಿ ಅಂದರೆ ನೆಗೆಟಿವ್ ವ್ಯಾಲ್ಯೂ ಇದ್ದಾಗ ಕೆಳಮುಖವಾಗಿ ತೆಗೆದುಕೊಂಡಿರುವಂತಹ ಪರವಲಯದ ಹಾಗೆ ನಮ್ಮ ಮುಖ ಕಾಣಿಸ್ತದೆ ಅಂತ. ಸೊ ಎಕ್ಸಾಕ್ಟ್ಲಿ ಅಲ್ಲ, ಬಟ್ ನೆನ್ಪಿಟ್ಕೊಳ್ಳೋದಕ್ಕೆ ಸ್ವಲ್ಪ ಸುಲಭ ಆಗಲಿ ಅನ್ನೋ ಉದ್ದೇಶಕ್ಕೆ ಮಾಡಿದ್ದೀನಿ. ಸೊ ನನ್ನ ಸೆಂಟಿಮೆಂಟ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಇನ್ನೊಂದು ಚಿತ್ರವನ್ನು ನೋಡೋಣ. ಈ ಚಿತ್ರ ಹೌದೌದು, ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ, ಇದು ಒಂದು ಹಾವಿನ ಚಿತ್ರ. ಸೊ ನಾವು ಹಾವಿನ ಹಾಗೆ ಬರೆದಿರುವಂತಹ ಚಿತ್ರವನ್ನು ಗ್ರಾಫ್ ಹಾಳೆಯ ಮೇಲೆ ಇಟ್ಟಿದ್ದೀನಿ ಅಲ್ವಾ? ಹೌದು, ಇದು ರೇಖಾತ್ಮಕ ಸಮೀಕರಣದ ಹಾಗೆ ಸರಳ ರೇಖೆನೂ ಅಲ್ಲ, ವರ್ಗ ಸಮೀಕರಣದ ಹಾಗೆ ಮೇಲ್ಮುಖವಾಗಿ ಅಥವಾ ಕೆಳಮುಖವಾಗಿ ತೆರೆದುಕೊಂಡಿರುವಂತಹ ಪರವಲಯವೂ ಕೂಡ ಅಲ್ಲ. ಇದು ಒಂಥರ ಹಾವಿನ ಹಾಗೆ, ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ನಮ್ಮ ಹಾರ್ಟ್ ಬೀಟನ್ನು ಲೆಕ್ಕ ಹಾಕೋದಕ್ಕೆ ವೈದ್ಯರು ನಮಗೆ ECG ಅಂತ ಒಂದು ಗ್ರಾಫ್ ಶೀಟನ್ನು ಕೊಡ್ತಾರೆ, ಅದು ಕೂಡ ನೋಡೋದಕ್ಕೆ ಹೀಗೆ ಇರ್ತದೆ ಅಂತ ಒಂದು ನಕ್ಷೆ ಅಂತ ಹೇಳ್ಬೋದು. ಓಕೆ, ಈ ನಕ್ಷೆ ಯಾವ ಸಮೀಕರಣಕ್ಕೆ ಬರೀತಾರಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ, ಇದನ್ನು ನಾವು ಘನ ಸಮೀಕರಣಕ್ಕೆ ಬರಿತೀವಿ. ಈಗಾಗಲೇ ವರ್ಗ ಸಮೀಕರಣದ ಪರವಲಯವನ್ನು ಕಲ್ತಿದ್ದೀವಿ, ರೇಖಾತ್ಮಕ ಸಮೀಕರಣದ ಸರಳ ರೇಖೆಯನ್ನು ಕಲ್ತಿದ್ದೀವಿ, ಇದು ಘನ ಸಮೀಕರಣದ ಚಿತ್ರ ಅಥವಾ ರೇಖಾಚಿತ್ರ ಅನ್ನೋದನ್ನು ಜ್ಞಾಪಕ ಇಟ್ಕೊಳ್ಳಿ. ಬಹುಪದೋಕ್ತಿಗಳು, ಮೊದಲು ಒಂದು ಬಹುಪದೋಕ್ತಿ ಹೇಗೆ ತಯಾರಾಗುತ್ತೆ ಅನ್ನೋದನ್ನು ನೋಡೋಣ. ಬಹುಪದೋಕ್ತಿ ಅಂದರೆ ಒಂದು ಫ್ಯಾಮಿಲಿ. ಓಕೆ, ಈ ಫ್ಯಾಮಿಲಿಯಲ್ಲಿ ಜನಗಳು ವಾಸಿಸ್ತಾರೆ. ಯಾರ್ಯಾರು ವಾಸಿಸ್ತಾರೆ ಇಲ್ಲಿ ಅಂದರೆ, ಒಬ್ಬರು ಕಾನ್ಸ್ಟೆಂಟ್ ಪರ್ಸನ್ ಇರ್ತಾರೆ, 5, 7 ಒಂದು ಸಂಖ್ಯೆ. ಇನ್ನೊಬ್ರು ಚರಾಕ್ಷರ ಇರ್ತಾರೆ, ವೇರಿಯಬಲ್, ಎಕ್ಸ್ ಇರ್ಬೋದು, ವೈ ಇರ್ಬೋದು. ಇಲ್ಲಿ ನಂಬರ್ಗಳು 1 ಎಲ್ಲಿವರೆಗೂ ಬೇಕಾದರೂ ಬರ್ಕೋಬೋದು ನಂಬರ್. ಇನ್ನು ಈ ಚರಾಕ್ಷರಕ್ಕೆ ಎಕ್ಸ್ ಎಯಿಂದ ಝೆಡ್ ವರೆಗೂ ಯಾವ ಅಕ್ಷರ ಬೇಕಾದರೂ ಇಲ್ಲಿ ಬರೀಬೋದು. ಇದನ್ನ ಬಿಟ್ಟು ಇನ್ನು ಯಾರು ಇರ್ತಾರೆ ಇಲ್ಲಿ ಅಂದರೆ, ಇವರಿಗೆ ಒಂದು ಚಿಹ್ನೆ ಇರುತ್ತೆ, ಪ್ಲಸ್ ಅಥವಾ ಮೈನಸ್. ಸೊ ಇದಿಷ್ಟು ಒಂದು ಫ್ಯಾಮಿಲಿ. ಈ ಫ್ಯಾಮಿಲಿಯನ್ನು ನಾವು ಪದ ಅಂತ ಕರಿತೀವಿ. ಸೊ ಈ ಥರದ ಪದಗಳನ್ನು ನೋಡಿ, ಒಂದೇ ಪದ ಇದ್ದರೆ ಏಕಪದ ಅಂತ ಕರಿತೀವಿ, ಇಂಥ ಎರಡು ಪದಗಳನ್ನು ಜಾಯಿಂಟ್ ಮಾಡಿದ್ರೆ ದ್ವಿಪದ ಅಂತ ಕರಿತೀವಿ. ದ್ವಿಪದದಲ್ಲಿ ಪ್ರತಿಯೊಂದು ಪದದಲ್ಲಿಯೂ ಕೂಡ ಒಂದು ಸ್ಥಿರಾಂಕ ಇರಬೇಕು, ಒಂದು ಚರಾಕ್ಷರ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಬರೀ ಸ್ಥಿರಾಂಕ ಚರಾಕ್ಷರಗಳು ಕೂಡ ಮಿಕ್ಸ್ ಆಗಿರ್ಬೋದು. ಇಲ್ಲೊಂದು ನೋಡಿ, ಎಕ್ಸ್ ಪ್ಲಸ್ 7, ಇಲ್ಲಿ ಒಂದು ಚರಾಕ್ಷರ ಇದೆ, ಒಂದು ಸ್ಥಿರಾಂಕ ಇದೆ. ಸೊ ಎರಡೂ ಸೇರಿ ನಮಗೆ ಒಂದು ಪದ ಆಗಿದೆ, ಅದನ್ನು ನಾವು ದ್ವಿಪದ ಅಂತ ಕರೆದ್ವಿ. ಹಾಗೇನೆ ತ್ರಿಪದ ಅಂತಾನು ಹೇಳ್ಬೋದು. ಓಕೆ, ಇವೆಲ್ಲವನ್ನೂ ಹೊಂದಿರುವಂತಹ ಒಂದು ಕಾನ್ಸೆಪ್ಟ್ ಬಹುಪದೋಕ್ತಿಗಳಿಗೆ ನಮ್ಮನ್ನು ತಗೊಂಡು ಹೋಗ್ತದೆ. ಆ್ಯಕ್ಚುಲಿ ಬಹುಪದೋಕ್ತಿಯನ್ನು ನಾವು ಏಕಪದ, ದ್ವಿಪದ, ಯಾವುದನ್ನು ಬೇಕಾದರೂ ಬಹುಪದ ಅಂತ ಹೇಳಬಹುದು. ಆದರೆ ಅದರಲ್ಲಿ ಎರಡು ಕಂಡೀಷನ್ ಇದೆ. ಏನು ಅಂದರೆ, ಪವರ್. ಪವರ್ ಎಲ್ಲಿರುತ್ತೆ ಅಂತ ಮೊದಲು ನೋಡೋಣ. ಎಕ್ಸ್ ಇದೆ, ಇದಕ್ಕೆ ಪವರ್ ಇದೆಯಾ? ಖಂಡಿತ ಇದೆ, ನಮಗೆ ಕಾಣಿಸ್ತಾ ಇಲ್ಲ. ಇಲ್ಲಿದೆ ನೋಡಿ, ಇದು ಪವರ್. ಏನು ಇಲ್ಲ ಅಂದರೆ 1 ಕಾಣಿಸ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿ ಇದ್ದಾರೆ ಅಂದಮೇಲೆ ಅವರಿಗೆ ತಲೆ ಇರಲ್ವಾ? ಖಂಡಿತ ಇರುತ್ತೆ. ಸೊ ಈ ತಲೆಯನ್ನೇ ನಾವಿಲ್ಲಿ ಪವರ್ ಅಂತ ಹೇಳ್ತೀವಿ. ಎಸ್, ಇವಾಗ ಇನ್ನೊಬ್ರು ಇದ್ದಾರೆ, ಎಕ್ಸ್ ಸ್ಕ್ವೇರ್. ಇದನ್ನ ಹೇಗೆ ಬರಿತೀವಿ? ಸೊ ನಾನು ಬಹುಪದೋಕ್ತಿ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೆ. ಬಹುಪದೋಕ್ತಿಗಳಲ್ಲಿ ಏನ್ ಕಂಡೀಷನ್ ಇರಬಾರ್ದು ಅಂದ್ರೆ, ಯಾವುದೇ ಚರಾಕ್ಷರದ ಪವರ್ ಘಾತ ಮೈನಸ್ ಇರಬಾರ್ದು. ಮೈನಸ್ 2 ಹೀಗಿತ್ತು ಅಂದ್ರೆ ಇದನ್ನ ನಾವೇನಂತ ಕರಿತೀವಿ? ಬಹುಪದೋಕ್ತಿ
ಅಲ್ಲ ಅಂತ ಕರಿತೀವಿ. ಇನ್ನೊಂದು, ಯಾವುದೇ ಚರಾಕ್ಷರದ ಘಾತ ಅರ್ಧ ಇರಬಾರ್ದು, ಅರ್ಧಾನೇ ಅಂತ ಅಲ್ಲ, ಭಿನ್ನ ರಾಶಿ ಇರಬಾರ್ದು. ಇದಕ್ಕೆ ಲಾಜಿಕ್ ಏನು ಅಂತ ಅಂದ್ರೆ, ಯಾವುದಾದ್ರೂ ಒಬ್ಬ ವ್ಯಕ್ತಿ, ಇವೆರಡನ್ನೂ ಕೂಡ ತುಂಬಾ ಇಂಪಾರ್ಟೆಂಟ್, ಜ್ಞಾಪಕ ಇಟ್ಕೊಳ್ಳಿ, ಒಬ್ಬ ವ್ಯಕ್ತಿಯ ತಲೆ ನೆಗೆಟಿವ್ ಅಂದ್ರೆ ಹೀಗಿರಕ್ ಸಾಧ್ಯನಾ ಅಂತ ಒಂದು ಕ್ಷಣ ಯೋಚನೆ ಮಾಡಿ. ಇದನ್ನೇನ್ ಮಾಡೋಣ, ಬೇರೆ ಕಲರ್ ಅಲ್ಲಿ ಹೈಲೈಟ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಕಾಣಿಸ್ತದೆ. ಓಕೆ, ನಾವು ಇದನ್ನ ರೆಡ್ ಕಲರ್ ಅಲ್ಲಿ ಮಾಡೋಣ. ಒಬ್ಬ ವ್ಯಕ್ತಿ ಹೀಗಿರೋದಕ್ಕೆ ಸಾಧ್ಯನಾ ಅಂತ ನೋಡ್ಕೊಳ್ಳಿ, ಹೀಗ್ ನಡೆಯೋದಕ್ಕೆ ಸಾಧ್ಯನಾ? ಇದು ಸಾಧ್ಯ ಇಲ್ಲ ಅಲ್ವಾ? ಇದು ಸಾಧ್ಯ ಇಲ್ಲ ಅಂದ್ಮೇಲೆ ಯಾವುದೇ ಒಂದು ಚರಾಕ್ಷರದ ಘಾತ ಮೈನಸ್ ಇರೋದಕ್ಕೆ ಸಾಧ್ಯ ಇಲ್ಲ. ಇದು ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಈ ಲಾಜಿಕ್ ಅನ್ನ ನೀವು ಜ್ಞಾಪಕ ಇಟ್ಕೊಳ್ಳಿ. ಇನ್ನೊಂದು ಲಾಜಿಕ್ ಏನು ಅಂದ್ರೆ, ಯಾವುದೇ ಒಂದು ಚರಾಕ್ಷರದ ಘಾತ ಭಿನ್ನ ರಾಶಿ ಇರಬಾರ್ದು ಅಂತ ಹೇಳಿದೆ. ಭಿನ್ನ ರಾಶಿ ಅಂದ್ರೆ ಅರ್ಧ, ಎರಡೂವರೆ, ಮೂರುವರೆ, ವರೆ ಬಂದ್ಬಿಡುತ್ತೆ ಅಲ್ಲಿ, ವರೆ ಕಾಲು ಮುಕ್ಕಾಲು ಎಲ್ಲ ಬರುತ್ತೆ. ಸೊ ಹಾಗಾದ್ರೆ ನೀವು ಯೋಚನೆ ಮಾಡಿ, ಒಬ್ಬ ವ್ಯಕ್ತಿಗೆ ಒಂದು ತಲೆ ಇರೋದು ನಮ್ಗೆ ಗೊತ್ತಿದೆ, ಎರಡು ತಲೆನೂ ಇರಬಹುದು, ಬಟ್ ಒರೆ ತಲೆ ಅಂದ್ರೆ ನೋಡಿ, ಇವನಿಗೆ ಒಂದೂವರೆ ತಲೆ, ಒಂದೂವರೆ ತಲೆ ಇರುವಂತಹ ವ್ಯಕ್ತಿ ಇರ್ತಾರಾ ಅಂತ. ಅಲ್ಲ, ಮೆಡಿಕಲಿ ನಾನು ಮಾತಾಡ್ತಾ ಇಲ್ಲ, ಜನರಲ್ ಆಗಿ ಒಂದೂವರೆ ತಲೆ ಇರಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಆದ್ದರಿಂದ ಈ ರೀತಿ ಅರ್ಧ, ಕಾಲು, ಮುಕ್ಕಾಲು ಅಂತ ಪವರ್ ಬಂತು ಅಂದ್ರೆ, ತಲೆಗಳನ್ನ ಜ್ಞಾಪಿಸ್ಕೊಳ್ಳಿ ಮಕ್ಳೆ, ತಲೆ ಹೇಗೆ ಒಂದೂವರೆ ಎರಡೂವರೆ ಇರೋಕ್ ಸಾಧ್ಯ ಇಲ್ವೋ, ಹಾಗೆ ಇವುಗಳ ಚರಾಕ್ಷರಗಳಿಗೂ ಕೂಡ ಇದು ಒಂಥರ ತಲೆ ಇದ್ದಂಗೆ ಅಲ್ವಾ? ನೋಡಿ, ಪೂರ್ಣ ತಲೆ ಇರಬೇಕು, ಒಂದಿರ್ಬೇಕು, ಎರಡಿರ್ಬೇಕು, ಮೂರಿರ್ಬೇಕು, ಹದಿನೈದಿರ್ಬೇಕು, ಹಾಗೆ ಅದು ಬಿಟ್ಬಿಟ್ಟು ಅರ್ಧ, ಎರಡು, ಎರಡೂವರೆ, ಕಾಲು, ಮುಕ್ಕಾಲು ಅಂತ ಇರಬಾರ್ದು. ಜೊತೆಗೆ ನೆಗೆಟಿವ್ ಕೂಡ ಇರಬಾರ್ದು, ನೆಗೆಟಿವ್ ಇದ್ರೆ ತಲೆ ಕೆಳಗೆ ಬಂದ್ಬಿಡುತ್ತೆ. ಒಬ್ಬ ವ್ಯಕ್ತಿ ಹೀಗೆ ನಡೆಯೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಸೊ ಆದ್ದರಿಂದ ಇವೆರಡೂ ಕೇಸ್ ಇರಲಿಲ್ಲ ಅಂದ್ರೆ ಉಳಿದಂತಹ ಏಕಪದ, ದ್ವಿಪದ, ತ್ರಿಪದಗಳನ್ನೆಲ್ಲ ನಾವೇನಂತ ಕರಿತೀವಿ? ಬಹುಪದೋಕ್ತಿಗಳು ಅಂತ ಕರಿತೀವಿ. ಒಂದು ಬಹುಪದೋಕ್ತಿಯ ಡಿಗ್ರಿಯನ್ನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ನೋಡೋಣ. ಇಲ್ಲಿ ನಾನು ಒಂದು ಬಹುಪದೋಕ್ತಿಯನ್ನ ಬರೆದಿದ್ದೀನಿ, ಎಕ್ಸ್ ಟು ದ ಪವರ್ ಆಫ್ 2 ಪ್ಲಸ್ ಎಕ್ಸ್ ಪ್ಲಸ್ 1, ಇದರ ಡಿಗ್ರಿಯನ್ನ ಕಂಡುಹಿಡಿಬೇಕು. ಡಿಗ್ರಿ ಕಂಡುಹಿಡಿಯೋದಕ್ಕೆ ಒಂದು ಅತ್ಯಂತ ಸುಲಭವಾದ ವಿಧಾನವನ್ನ ಮಾಡ್ಕೊಳ್ಳೋಣ. ಈ ಬಹುಪದೋಕ್ತಿಯ ಎಲ್ಲಾ ಸದಸ್ಯರನ್ನ ನಾವು ಬೊಂಬೆಗಳ ರೂಪದಲ್ಲಿ ಬರ್ಕೊಳ್ಳೋಣ. ಇಲ್ಲಿ ಬೊಂಬೆ ಇಲ್ಲ ಅಂತ, ಇದು ಒಂದು ಬೊಂಬೆಗಳ ಚಿತ್ರ. ಇದರಲ್ಲಿ ತಲೆಗಳನ್ನ ಎಣಿಸಿ, ಯಾರ ತಲೆ ಜಾಸ್ತಿ ಇದಾವೋ, ಇವರಿಗೆ ಎರಡು ತಲೆ ಇದೆ, ಇವ್ರಿಗೆ ಒಂದು ತಲೆ ಇದೆ, ಇವ್ರಿಗೆ ತಲೆನೇ ಇಲ್ಲ. ಸೊ ಹೈಯೆಸ್ಟ್ ತಲೆ ಯಾರಿಗಿದೆ? ಎರಡು. ಹಾಗಾದ್ರೆ ಈ ಸಮೀಕರಣದ ಡಿಗ್ರಿ ಎರಡು ಅಂತ. ಇನ್ನೊಂದು ಇಕ್ವೇಶನ್ ನೋಡೋಣ, ಇಕ್ವೇಶನ್ ಅಲ್ಲ, ಬಹುಪದೋಕ್ತಿಯನ್ನ ನೋಡೋಣ. ರೂಟ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ವೈ, ಇದು ಒಂದು ಬಹುಪದೋಕ್ತಿ. ಸೊ ಡಿಗ್ರಿ ಕಂಡುಹಿಡಿಯೋದು ಹೇಗೆ ಅಂತ ನೋಡೋಣ. ಈ ಫ್ಯಾಮಿಲಿ ಸದಸ್ಯರನ್ನ ನಾವು ಬೊಂಬೆಗಳ ರೂಪದಲ್ಲಿ ತೋರಿಸೋಣ. ಒಂದೊಂದು ಪದಕ್ಕೂ ಒಂದೊಂದು ಮನೆಗಳನ್ನ ಕೊಡೋಣ. ಯಾಕೆ ಅಂದ್ರೆ ಕ್ಲಾರಿಟಿ ಇರುತ್ತೆ ನಮ್ಗೆ. ಒಂದು ಸಲ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಟ್ರಿ ಅಂದ್ರೆ ಮುಂದೆ ನಿಂಪಾಡಿಗೆ ನೀವು ಆರಾಮಾಗಿ ಮಾಡ್ಕೋಬಹುದು. ಎಕ್ಸ್ ಸ್ಕ್ವೇರ್ ಅಂದ್ರೆ ಈ ಮನೆಯಲ್ಲಿರುವಂತ ವ್ಯಕ್ತಿಗೆ ಎರಡು ತಲೆ ಇದೆ. ಈ ಮನೆಯಲ್ಲಿ ಇಬ್ರು ಸದಸ್ಯರಿದ್ದಾರೆ, ಸೊ ಇಬ್ರದ್ದು ತಲೆಗಳನ್ನ ಸಪರೇಟ್ ಬರೆಯೋಣ. ಓಕೆ, ಈ ರೀತಿ. ಈಗ ನೀವು ಡಿಗ್ರಿಯನ್ನ ಕಂಡುಹಿಡಿಬೇಕು ಅಂತ ಅಂದ್ರೆ ಒಬ್ಬೊಬ್ಬರದೇ ಸದಸ್ಯರ ತಲೆಗಳನ್ನ ಲೆಕ್ಕ ಹಾಕಬಾರ್ದು. ಆಸ್ ಎ ಫ್ಯಾಮಿಲಿ ಪೂರ್ತಿ ಮನೆಯಲ್ಲಿರುವಂತ ಎಲ್ಲಾ ಸದಸ್ಯರ ತಲೆಗಳ ಲೆಕ್ಕವನ್ನ ತಗೊಂಡು ಡಿಗ್ರಿಯನ್ನ ಮಾಡಬೇಕು. ಇಲ್ಲಿ ಒಬ್ಬರೇ ಸದಸ್ಯರು ಎರಡು ತಲೆ, ಇಲ್ಲಿ ಈ ಸದಸ್ಯರಿಗೆ ಒಂದ್ ತಲೆ, ಈ ಸದಸ್ಯರಿಗೆ ಎರಡು ತಲೆ. ಸೊ ಟೋಟಲಿ ಈ ಫ್ಯಾಮಿಲಿಯಲ್ಲಿ ಮೂರು ತಲೆಗಳಿದಾವೆ. ಸೊ ಈ ಫ್ಯಾಮಿಲಿಯಲ್ಲಿ ಒಂದೇ ತಲೆ ಇದೆ. ಈಗ ನೀವೇ ನೋಡಿ ಹೈಯೆಸ್ಟ್ ನಂಬರ್ ಯಾವುದು ಅಂತ, ತ್ರೀ ಅಲ್ವಾ. ಸೊ ಈ
ಬಹುಪದೋಕ್ತಿಯ ಡಿಗ್ರಿ. ಸೊ ಈಗ ನಿಮ್ಗೆ ಐಡಿಯಾ ಬಂತು ಅಂತ ಅನ್ಕೊಳ್ತೀನಿ ಹೇಗೆ ಮಾಡಬೇಕು ಅನ್ನೋದನ್ನ. ಈಗ ನಾನು ಇಲ್ಲೊಂದು ಬರ್ ತೋರಿಸ್ತೀನಿ, ಇದರ ಡಿಗ್ರಿಯನ್ನು ಗೆಸ್ ಮಾಡಿ. ರೂಟ್ ಎರಡು ಎಕ್ಸ್ ಟು ದ ಪವರ್ ಆಫ್ ಹಾಫ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಒನ್, ಇದು ನಮ್ಮ ಬಹುಪದೋಕ್ತಿ. ಹಾಗಾದ್ರೆ ಡಿಗ್ರಿ ಕಂಡುಹಿಡಿಬೇಕಲ್ವಾ, ಹೇಗೆ ಮಾಡ್ತೀರಾ ಡಿಗ್ರಿನ ಮಾಡಿ ನೋಡ್ಲಾ. ಡಿಗ್ರಿ ಈಸ್ ಈಕ್ವಲ್ ಟು, ಓಕೆ ನಾವು ಮೊದಲಿನ ಥರನೇ ಫ್ಯಾಮಿಲಿ ಬರ್ಕೊಂಬಿಡೋಣ. ಮೊದಲು ಓಕೆ ಸದಸ್ಯರ ತಲೆಗಳನ್ನ ಬರೆಯೋಣ. ಮೊದಲೇ ಸದಸ್ಯರ ತಲೆ, ಓ ಮೈ ಗಾಡ್, ಇದೇನಿದು ಅರ್ಧ ಇದೆಯಲ್ಲ, ಅರ್ಧ ತಲೆಯನ್ನು ಹೇಗೆ ಬರೆಯೋದು? ಹಾಗಾದ್ರೆ ಇದು ಬಹುಪದೋಕ್ತಿನೇ ಅಲ್ಲ. ಈಗ ನಿಮ್ಗೆ ಐಡಿಯಾ ಬಂದಿರಬಹುದು ಯಾಕೆ ತಲೆಯನ್ನು ನಾನು ಚಿತ್ರಗಳನ್ನು ಬೊಂಬೆ ರೂಪದಲ್ಲಿ ಬರೆದೆ ಅಂತ. ಯಾವಾಗ ತಲೆಯನ್ನು ಗುಂಡಿಕೆ ಮಾಡೋಕ್ಕಾಗಲ್ವೋ, ಈಗ ಅರ್ಧ ತಲೆ ಅಂದರೆ ಅರ್ಧ ತಲೆ ಹೇಗೆ ಡ್ರಾ ಮಾಡ್ತೀರಾ? ಬರಲ್ಲ. ಅವಾಗ ನಮ್ಮ ಮೈಂಡಿಗೆ ಬರುತ್ತೆ ಓಹೋ ಇದು ಬಹುಪದೋಕ್ತಿ ಅಲ್ಲ ಅಂತ. ಕೆಲವು ಸಲ ಈ ಅರ್ಧ ನೋಡ್ಬಿಟ್ಟು ನಾವು ಏನು ಮಾಡಿಬಿಡ್ತೀವಿ, ಮರೆತು ಬಿಡ್ತೀವಿ, ಇಗ್ನೋರ್ ಮಾಡಿಬಿಡ್ತೀವಿ. ಈ ಎಕ್ಸ್ ತಲೆ ಮೇಲೆ ಒಂದಿದೆ, ಓ ಈ ಬಹುಪದೋಕ್ತಿಯ ಡಿಗ್ರಿ ಒಂದು ಅಂತ ಅನ್ಕೊಂಡ್ಬಿಡ್ತೀವಿ, ಅದು ತಪ್ಪು. ಹಾಗಾಗಬಾರ್ದು ಮಿಸ್ಟೇಕು ಅಂದರೆ ನೀವು ಬೊಂಬೆ ಬರ್ಕೊಂಬಿಡಿ. ಬೊಂಬೆ ಬರ್ಕೊಂಡಾಗ ಒಂದು ಬೊಂಬೆಗೆ ಅರ್ಧ ತಲೆ ಮಾಡಬೇಕು ಅಂದಾಗ ಅದು ಪಾಸಿಬಲ್ ಇಲ್ಲ, ಸಾಧ್ಯ ಇಲ್ಲ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಏನೋ ಎಡವಟ್ಟಾಗಿದೆ ಅಂತ. ಆಗ ನೀವು ಇನ್ನೊಂದ್ಸಲ ರಿಮೈಂಡ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಬಹುಪದೋಕ್ತಿಯ ಡಿಗ್ರಿ ಕಂಡುಹಿಡಿಬೇಕು ಅಂತ. ಅಂದರೆ ಆ ಬಹುಪದೋಕ್ತಿಯಲ್ಲಿರುವಂತಹ ಪ್ರತಿಯೊಂದು ಪದದ ಘಾತಗಳು ಪೂರ್ಣ ಸಂಖ್ಯೆಗಳಾಗಿರಬೇಕು, ಭಿನ್ನರಾಶಿಗಳು ಆಗಿರಬಾರ್ದು ಅಂತ. ಬಹುಪದೋಕ್ತಿಯ ವಿಧಗಳನ್ನ ಸ್ವಲ್ಪ ನೋಡೋಣ. ಓಕೆ ಒಂದು ಬಹುಪದೋಕ್ತಿಯನ್ನ ಬರೆದಿದ್ದೀನಿ, ಎಕ್ಸ್ ಪ್ಲಸ್ ಒನ್. ಇಲ್ಲಿ ಘಾತವನ್ನ ಮೊದಲು ಬರ್ಕೊಳ್ಳೋಣ. ಚರಾಕ್ಷರದ ಘಾತ ಇಲ್ಲಿ ಒಂದಿದೆ. ಯಾಕೆ ಅಂದ್ರೆ ಈ ಫ್ಯಾಮಿಲಿಯ ಸದಸ್ಯರು, ಈ ಫ್ಯಾಮಿಲಿಯಲ್ಲಿ ಒಬ್ಬರೇ ಸದಸ್ಯರಿರೋದು, ಅವರ ತಲೆ ಒದ್ದಿದೆ. ಸೊ ಈ ಫ್ಯಾಮಿಲಿಯಲ್ಲಿ ಸದಸ್ಯರೇ ಇಲ್ಲ, ಸೊ ಘಾತ ಒಂದಾಯ್ತು. ಚರಾಕ್ಷರಗಳು, ಚರಾಕ್ಷರ ಎಕ್ಸ್ ಒಂದೇ ಇದೆ, ಸೊ ಒಂದೇ ಚರಾಕ್ಷರ ಒಂದೇ ಘಾತ. ಸೊ ಘಾತವನ್ನು ನೋಡಿ ನಾವು ಬಹುಪದೋಕ್ತಿಯನ್ನು ಹೆಸರಿಸ್ತೀವಿ. ಒಂದೇ ಘಾತ ಇತ್ತು ಅಂದರೆ ಅದು ರೇಖಾತ್ಮಕ. ಎಲ್ಲೇ ನಿಮಗೆ ಘಾತ ಒಂದು ಕಂಡ್ರೂ ನೀವು ಅದನ್ನು ರೇಖಾತ್ಮಕ ಅಂತ ಹೇಳಬೇಕು. ಇಲ್ಲಿ ನೋಡಿ, ಇಲ್ಲಿವರೆಗೂ ನಾವು ಇನ್ನೂ ಹೋಗಿಲ್ಲ, ಬಟ್ ನೋಡ್ಕೊಳ್ಳೋಣ. ಎಕ್ಸ್ ಇಲ್ಲಿ ಎಕ್ಸ್ಗೆ ಘಾತ ಒಂದಿದೆ, ವೈಗೂ ಘಾತ ಒಂದಿದೆ. ಸೊ ಟೋಟಲಿ ಘಾತ ಒಂದಿರೋದ್ರಿಂದ ಇಲ್ಲಿ ಎಷ್ಟು ಚರಾಕ್ಷರಗಳಿದ್ದಾವೆ ಅಂತ ನಾವು ಲೆಕ್ಕ ಹಾಕೊಳ್ಳಿಲ್ಲ. ಕೇವಲ ಘಾತವನ್ನು ನೋಡಿ ಘಾತ ಒಂದಿತ್ತು ಅಂದರೆ ಅದನ್ನು ನಾವು ರೇಖಾತ್ಮಕ ಸಮೀಕರಣ ಅಂತ ಕರೆದ್ಬಿಟ್ವಿ. ನೆಕ್ಸ್ಟ್ ಈ ಸಮೀಕರಣವನ್ನು ತಗೊಳ್ಳಿ. ಈ ಫ್ಯಾಮಿಲಿಯಲ್ಲಿ ಒಬ್ಬರು ಸದಸ್ಯರಿದ್ದಾರೆ, ಅವರಿಗೆ ಎರಡು ತಲೆ ಇದೆ. ಸೊ ಹಾಗಿದ್ಮೇಲೆ ಇಲ್ಲಿ ಸದಸ್ಯರೇ ಇಲ್ಲ, ಫೈನ್. ಒಬ್ಬರೇ ಸದಸ್ಯರಿದ್ದಾರೆ, ಅವರಿಗೆ ಎರಡು ತಲೆ ಇರೋದ್ರಿಂದ ಘಾತ ಎರಡು. ಘಾತ ಎರಡಿತ್ತು ಅಂದರೆ ಅದನ್ನು ವರ್ಗ ಸಮೀಕರಣ ಅಂತ ಕರೀತಾರೆ. ಹಾಗೇನೆ ಘಾತ ಮೂರಿತ್ತು ಅಂದರೆ ಅದನ್ನು ಘನ ಸಮೀಕರಣ ಅಂತ ಕರೀತಾರೆ. ಇದು ವೆರಿ ಸಿಂಪಲ್. ಇವಾಗ ಚರಾಕ್ಷರಗಳನ್ನು ನೋಡೋಣ. ಕೇವಲ ಒಂದೇ ಚರಾಕ್ಷರ ಇದ್ದರೆ, ಎಕ್ಸ್ ಇಲ್ಲೇ ಇದೆ, ಸೊ ಒಂದೇ ಚರಾಕ್ಷರ ಇದ್ದರೆ ಅದನ್ನು ಒಂದೇ ಚರಾಕ್ಷರ ಇರುವಂತಹ ಅಥವಾ ಒಂದು ಚರಾಕ್ಷರವಿರುವಂತಹ ಅಥವಾ ಚರಾಕ್ಷರ ಅನ್ನೋ ಪದವನ್ನೇ ಬಿಟ್ಬಿಡ್ತಾರೆ. ಇಲ್ಲಿ ನೋಡಿ, ಒಂದು ಚರಾಕ್ಷರ ಇರುವಂತಹ ರೇಖಾತ್ಮಕ ಸಮೀಕರಣ ಅನ್ನಲ್ಲ, ಬರೀ ರೇಖಾತ್ಮಕ ಸಮೀಕರಣ ಅಂತ ಹೇಳ್ತಾರೆ. ಎರಡಿದ್ರೆ ಮಾತ್ರ ಅದನ್ನು ನಾವು ಮೆನ್ಷನ್ ಮಾಡ್ತೀವಿ, ಸರಿನಾ? ಓಕೆ. ನೆಕ್ಸ್ಟು ಇಲ್ಲಿ ಎರಡಿದ್ದಾವೆ, ಇದನ್ನು ವಿಶೇಷವಾಗಿ ಹೇಳ್ತೀವಿ. ಎರಡು ಚರಾಕ್ಷರಗಳನ್ನು ಹೊಂದಿರುವ ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ ಇದನ್ನು. ಇಲ್ಲಿ ಎಕ್ಸ್ 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 ಅಂದರೆ ಚರಾಕ್ಷರ ಒಂದೇ, ಒಂದೇ ಚರಾಕ್ಷರ ಇರೋದ್ರಿಂದ ಅದನ್ನು ನಾನು ಮೆನ್ಷನ್ ಮಾಡಲ್ಲ, ಕೇವಲ ಘನ ಸಮೀಕರಣ ಅಂತ ಕರಿತೀವಿ. ಇದು ಕೇವಲ ಘನ ಸಮೀಕರಣ, ಇದು ಜಸ್ಟ್ ವರ್ಗ ಸಮೀಕರಣ ಅಷ್ಟೇ. ಯಾವಾಗ ಚರಾಕ್ಷರಗಳು ಹೆಚ್ಚಾಗ್ತವೋ ಅವಾಗ ನಾವು ಮೆನ್ಷನ್ ಮಾಡ್ತೀವಿ. ಒಂದು ಚರಾಕ್ಷರವನ್ನು ಹೊಂದಿದ್ರೆ ಹೇಳಲ್ಲ, ಎರಡು ಚರಾಕ್ಷರವನ್ನು ಹೊಂದಿರುವಂತಹ ವರ್ಗ ಸಮೀಕರಣ, ಎರಡು ಚರಾಕ್ಷರಗಳನ್ನು ಹೊಂದಿರುವಂತಹ ಘನ ಸಮೀಕರಣ, ಎರಡು ಚರಾಕ್ಷರಗಳನ್ನು ಹೊಂದಿರುವಂತಹ ರೇಖಾತ್ಮಕ ಸಮೀಕರಣ ಅಂತ. ಸೊ ತಲೆಗಳನ್ನು ನೋಡಿ ಘಾತವನ್ನು ನೋಡ್ತೀವಿ. ಘಾತ ಒಂದಿದ್ರೆ ರೇಖಾತ್ಮಕ, ಎರಡಿದ್ರೆ ವರ್ಗ, ಮೂರಿದ್ರೆ ಘನ, ಈ ಥರ ಚರಾಕ್ಷರಗಳನ್ನು ಹಾಗಾಗೆ ಹೆಸರಿಸ್ಬಿಡ್ತೀವಿ. ಒಂದು ಚರಾಕ್ಷರ ಇರುವಂಥದ್ದು, ಎರಡು ಚರಾಕ್ಷರ ಇರುವಂಥದ್ದು, ಮೂರು ಚರಾಕ್ಷರ ಇರುವಂಥದ್ದು ಅಂತ. ಈ ರೀತಿ ಬಹುಪದೋಕ್ತಿಗಳನ್ನು ನಾವು ಹೆಸರಿಸ್ಬೇಕಾಗುತ್ತೆ. ಇಲ್ಲಿ ಸ್ಟ್ರೇಟ್ ಲೈನ್ ಬರ್ತದೋ ಅದು ರೇಖಾತ್ಮಕ,
ಎಲ್ಲಿ ಈ ತರ ಯು ಶೇಪ್ ಬರ್ತದೋ ಅದು ವರ್ಗ ಸಮೀಕರಣ, ಈ ತರ ಎನ್ ಶೇಪ್ ಅಲ್ಲಿ ಬಂದಾಗ ಅದು ಘನ ಸಮೀಕರಣ ಅನ್ನೋದು ನಮ್ಗೆ ಗೊತ್ತಾಗಿದೆ. ಈ ಸಮೀಕರಣಗಳನ್ನ ಚಿತ್ರಗಳ ರೂಪದಲ್ಲಿ ತೋರಿಸಿ ಅವುಗಳ ಶೂನ್ಯಗಳನ್ನ ಕಂಡುಹಿಡಿಯುವಂತಹ ವಿಧಾನವನ್ನ ಈಗ ನೋಡೋಣ. ನಾವು ಎರಡು ರೀತಿಯಲ್ಲಿ ಶೂನ್ಯಗಳನ್ನ ಕಂಡುಹಿಡಿಬಹುದು. ಒಂದು, ಜ್ಯಾಮಿತೀಯ ಚಿತ್ರಗಳ ಸಹಾಯದಿಂದ, ಇಲ್ಲಿ ನಾನು ಹಾಕಿದ್ದೀನಲ್ಲ ಈ ಚಿತ್ರಗಳಿಂದ ಕಂಡುಹಿಡಿಬಹುದು. ಅಂದ್ರೆ ಎಷ್ಟಿದಾವೆ ಅನ್ನೋದು ಮಾತ್ರ ಗೊತ್ತಾಗುತ್ತೆ, ಏನು ಅನ್ನೋದು ಗೊತ್ತಾಗಲ್ಲ. ಇನ್ನೊಂದಿದೆ, ಆ ಸಮೀಕರಣವನ್ನ ಬಿಡಿಸೋದ್ರಿಂದ, ಬಿಡಿಸಿದಾಗ ನಮ್ಗೆ ಎಷ್ಟು ಶೂನ್ಯಗಳಿದಾವೋ ಆ ಶೂನ್ಯಗಳ ಬೆಲೆ ಕೂಡ ನಮ್ಗೆ ಗೊತ್ತಾಗುತ್ತೆ. ಸೊ ಇದು ವೆರಿ ಸಿಂಪಲ್, ಒಂದು ಅಂಕಗಳಿಗೆ ಬರುವಂತಹ ಪ್ರಶ್ನೆ, ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ಇರೋದ್ರಿಂದ ನಾನು ಇದನ್ನ ಮಾಡ್ತಾ ಇದ್ದೀನಿ. ಮೊದಲೇ ಚಿತ್ರವನ್ನ ನೋಡೋಣ. ಈ ಚಿತ್ರದಲ್ಲಿ ಇದು ರೇಖಾತ್ಮಕ ಸಮೀಕರಣ ನಿಮ್ಗೆ ಕಾಣಿಸ್ತಾ ಇದೆ, ಸ್ಟ್ರೇಟ್ ಲೈನ್ ಇದೆ. ಬಟ್ ಈ ಸ್ಟ್ರೇಟ್ ಲೈನು ನಮ್ಮ ಎಕ್ಸ್ ಅಕ್ಷವನ್ನ ಎಲ್ಲೂ ಕಟ್ಟಾಗಿಲ್ಲ. ಮೇನ್ ನೀವು ನೋಡ್ಕೋಬೇಕಾಗಿರೋದು ಎಕ್ಸ್ ಅಕ್ಷ ಮಾತ್ರ. ಎಕ್ಸ್ ಅಕ್ಷವನ್ನ ಈ ಗೆರೆ ಎಲ್ಲಾದರೂ ಟಚ್ ಆಗಿದ್ರೆ ಅವಾಗ ನಾವು ಶೂನ್ಯಗಳ ಬಗ್ಗೆ ಮಾತಾಡ್ಬೋದು. ಇದು ಎಲ್ಲೂ ಟಚ್ ಆಗದೆ ಇರೋದ್ರಿಂದ ನೋ ಅಂದ್ರೆ ಶೂನ್ಯಗಳು ಇಲ್ಲ ಅಂತ. ಇಲ್ಲಿ ನೋಡಿ, ಒಂದು ಪಾಯಿಂಟ್ ಅಲ್ಲಿ ಅದು ಟಚ್ ಆಗಿದೆ. ಒಂದ್ ನಿಮಿಷ ಬೇರೆ ಕಲರ್ ಚೇಂಜ್ ಮಾಡ್ಕೊಂಡ್ಬಿಡೋಣ. ಎಸ್, ಇಲ್ಲಿ ಈ ಪಾಯಿಂಟ್ ಅಲ್ಲಿ ಟಚ್ ಆಗಿದೆ. ಸೊ ಒಂದು ಕಡೆ ಟಚ್ ಆಗಿರೋದ್ರಿಂದ ಇದರ ಶೂನ್ಯಗಳ ಸಂಖ್ಯೆ ಒಂದು. ಅಂದ್ರೆ ಈ ಇದಕ್ಕೆ ಸಂಬಂಧಪಟ್ಟಂತ ಸಮೀಕರಣವನ್ನ ನೀವೇನಾದ್ರು ಬಿಡಿಸಿದ್ರೆ ನಿಮ್ಗೆ ಒಂದು ಶೂನ್ಯ ಸಿಗುತ್ತೆ ಅಂತ. ಓಕೆ, ನೆಕ್ಸ್ಟ್ ಇಲ್ಲಿ ಒನ್ ಟೂ ತ್ರೀ, ಈ ನಕ್ಷೆ ಎಕ್ಸ್ ಅಕ್ಷವನ್ನ, ಎಕ್ಸ್ ಮತ್ತು ಎಕ್ಸ್ ಡ್ಯಾಶ್ ಅಕ್ಷವನ್ನ ಮೂರು ಪಾಯಿಂಟ್ ಅಲ್ಲಿ ಟಚ್ ಮಾಡಿರೋದ್ರಿಂದ ಇದರ ಶೂನ್ಯಗಳು ಮೂರು ಅಂತ. ಇವಾಗ ಇದನ್ನ ತಗೊಳ್ಳೋಣ. ಈ ಸಮೀಕರಣ ಅಂದ್ರೆ ಇದು ಪ್ಯಾರಾಬೋಲಾ, ಪರವಲಯ ಇದೆ, ಎರಡು ಕಡೆ ಟಚ್ ಆಗಿದೆ ಎಕ್ಸ್ ಅಕ್ಷವನ್ನ, ಆದ್ದರಿಂದ ಇದರ ಶೂನ್ಯಗಳು ಎರಡು ಅಂತ. ಇದನ್ನ ನೀವು ನೋಡಿದ್ರೆ ಒಂದು ಎರಡು ಮೂರು ನಾಲ್ಕು, ಫೈನ್, ನಾಲ್ಕಡೆ ಟಚ್ ಆಗಿರೋದ್ರಿಂದ ಇದರ ಶೂನ್ಯಗಳು ನಾಲ್ಕು. ಇಲ್ಲಿ ಒಂದು ಎರಡು ಮೂರು, ಸೊ ಇದರ ಶೂನ್ಯಗಳು ಮೂರು. ಈ ಸಮೀಕರಣದ ರೇಖಾ ನಕ್ಷೆಯ ಸಮೀಕರಣದ ಶೂನ್ಯಗಳು ಮೂರು ಅಂತ. ಈ ರೀತಿ ಕೇವಲ ಚಿತ್ರಗಳನ್ನ ನೋಡಿ ಸಮೀಕರಣದ ಶೂನ್ಯಗಳನ್ನ ಕಂಡುಹಿಡಿಯೋದನ್ನ ಇಲ್ಲಿ ನಾನು ಚರ್ಚೆ ಮಾಡಿದ್ದೀನಿ. ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ಅಂಕದ ಪ್ರಶ್ನೆಗಳನ್ನ ಒಂದು PDF ಫೈಲ್ ಅಲ್ಲಿ ಇಟ್ಟಿದ್ದೀನಿ. ಈ ಫೈಲಿನ ಲಿಂಕ್ ಅನ್ನ ನಾನು ಈ ವಿಡಿಯೋ ಕೆಳಗಡೆನೆ ಕೊಟ್ಟಿದ್ದೀನಿ. ಸೊ ಆ ಲಿಂಕಿನ ಸಹಾಯದಿಂದ ನೀವು ಈ PDF ಫೈಲ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಒಂದು ಅಂಕದ ಪ್ರಶ್ನೆಗಳಿಗೆ ತಯಾರಿ ಮಾಡ್ಕೋಬಹುದು. ಇನ್ನು ಎರಡು ಅಂಕದ ಪ್ರಶ್ನೆಗಳು ಅಂದರೆ ಒಂದು ಸಮೀಕರಣದ ಕೊಯಿಫಿಷಿಯೆಂಟ್ಸ್ ಅಂತ ಹೇಳ್ತೀವಿ, ಸಹಗುಣಕಗಳು ಮತ್ತು ಶೂನ್ಯಗಳಿಗೂ ಇರುವಂತಹ ಸಂಬಂಧವನ್ನ ಕಂಡುಹಿಡಿಯೋದು, ಮತ್ತೆ ಬರೀ ಶೂನ್ಯವನ್ನ ಕಂಡುಹಿಡಿಯೋದು, ಜೊತೆಗೆ ಬಹುಪದೋಕ್ತಿಗಳ ಭಾಗಾಕಾರ, ಇವು ಈ ಮೂರು ಲೆಕ್ಕಗಳನ್ನ ನಾನು ಮುಂದಿನ ವಿಡಿಯೋದಲ್ಲಿ ಕವರ್ ಮಾಡ್ತೇನೆ. ಮತ್ತೆ ಸ್ನೇಹಿತರೆ, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ, ಮತ್ತೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಧನ್ಯವಾದಗಳು.